ಹೆಸರು ದೀಪಕ್ ಶಿರೋಲಿಕರ್, ನಾಗರಿಕ ಹಕ್ಕು ಹೋರಾಟಗಾರ ಹಾಗೂ RTI ಕಾರ್ಯಕರ್ತ. ಈಗ ತಾವು ನೋಡ್ತಾ ಇರೋದು ಹುಬ್ಬಳ್ಳಿ ವಿಭಾಗದಲ್ಲಿ ಇರುವಂಥ ತೋಳನ ಕೆರೆ ವಾರ್ಡ್ ನಂಬರ್ 35 ಮತ್ತು 36ನಲ್ಲಿ ಬರುವಂಥ ಸರ್ವೆ ನಂಬರ್ 600. ಈ ಕೆರೆ ಅಭಿವೃದ್ಧಿಗಾಗಿ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಹಾಗೂ ಈ ಕೆರೆಗೆ ಅಭಿವೃದ್ಧಿ ಸಲುವಾಗಿ ನಾನು ಕಳೆದ 2008ನೇ ವಿಷಯದಿಂದ ಇವತ್ತು 2017ವರೆಗೂ ಸತತ ನಾನು ಪ್ರಯತ್ನ ಮಾಡ್ತಾ ಇರೋದನ್ನೇ. ಸಾಕಷ್ಟು ನಾನು ಮನವಿ ಕೂಡ ಮಾಡ್ತಾ ಇರೋದು, ಕೆರೆ ಅಭಿವೃದ್ಧಿಪಡಿಸುವಾಗಾಯಿತು. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹದ್ದಿನಲ್ಲಿ ಬರುವಂಥ ಉಣ್ಕಲ್ ಕೆರೆ ಹಾಗೂ ನಮ್ಮ ಗ್ಲಾಸೋಸು ರುತ್ತುಂ ಬೆಟ್ಟ ಈ ಥರ ಹಲವಾರು ವಿಷಯಗಳನ್ನು ನಾನು ಸಾಕಷ್ಟು ಮನವಿಯನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಯಿತು, ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಆಯಿತು, ಜಿಲ್ಲಾಧಿಕಾರಿಗಳನ್ನು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿರ್ತೇನೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪ ಅವರು ನಮ್ಮ ಹುಬ್ಬಳ್ಳಿಗೆ 100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಹುಬ್ಬಳ್ಳಿಯಲ್ಲಿ ಇರುವಂಥ ಉಣ್ಕಲ್ ಕೆರೆ, ತೋಳಂ ಕೆರೆ, ಗ್ಲಾಸೋಸು ಈ ಥರ ಹಲವಾರು ಬೇರೆ ಬೇರೆ ಇದರಲ್ಲಿ ಕೂಡ ನಮಗೆ ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ದುಡ್ಡನ್ನು ಕೊಟ್ಟಾಗ ಈ ಕೆರೆ ಅಭಿವೃದ್ಧಿ ಆಗ್ತಾ ಇರುತ್ತದೆ. ಆದರೆ ಇಲ್ಲಿವರೆಗೂ ಕೂಡ ಈ ಕೆರೆಯನ್ನು ಸರಿಯಾಗಿ ಅಭಿವೃದ್ಧಿ ಆಗಿರುವುದಿಲ್ಲ. ಆಮೇಲೆ ಹಿಂದೆ ಇದ್ದಂಥ ನಮ್ಮ ಆಯುಕ್ತರಾದಂಥ ಮಹಾನಗರ ಪಾಲಿಕೆ ನೂರು ಮನ್ಸೂರು ಅವರು ಇದು ಕೆರೆ ಅಭಿವೃದ್ಧಿಗಾಗಿ ಸುಮಾರು 7-8 ಕೋಟಿ ಖರ್ಚು ಮಾಡಲಾಗಿದೆ. ಹಾಗೂ ಅಷ್ಟೊಂದು ದುಡ್ಡು ಇವಾಗ ನಮ್ಮ ಹತ್ರ ಇರುವುದಿಲ್ಲ ಮತ್ತು ಇದು ಕೆರೆ ಅಭಿವೃದ್ಧಿ ಮಾಡೋಕ್ಕೆ ಈಗ ಅತಿ ಮೀರಿ ಹೋಗ್ಬಿಟ್ಟಿದೆ. ಸರ್ಕಾರ ನಮಗೆ ಅನುದಾನ ಕೊಟ್ಟ ಮೇಲೆ ಕೆರೆ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿದರೆ, ಬಟ್ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ಆಮೇಲೆ ಹಿಂದೆ ಇದ್ದಂಥ ಮಾಜಿ ಮುಖ್ಯಮಂತ್ರಿಯಾದಂಥ ಜಗದೀಶ್ ಶೆಟ್ಟರ್ ಅವರು ತರಾತೂರಿನಲ್ಲಿ ಬಂದು ಕೆರೆಯನ್ನು ಉದ್ಘಾಟನೆ ಮಾಡಿ ಹೋಗ್ಬಿಟ್ರು. ಅದರ ನಂತರ ಇಲ್ಲಿ ಕೆರೆಯಲ್ಲಿ ಅಭಿವೃದ್ಧಿ ಕಂಡಿದ್ದೇ ಇಲ್ಲ. ಕೇವಲ 20% ಕೆರೆ ಅಭಿವೃದ್ಧಿ ಆದಾಗ ಇವರು ಈ ಥರ ಮಾಡಿ ಹೋಗ್ಬಿಟ್ರು. ಆಮೇಲೆ ಈ ಕೆರೆಯಲ್ಲಿ ಈಗ ತಾವು ನೋಡ್ತಾ ಇರೋದು ಸರಿಯಾಗಿ ಹುಲ್ಲನ್ನು ತೆಗೆಯಲಾರದಾಗೆ ಹಾಗೆ ಅರ್ಧಕ್ಕೆ ಕೆಲಸ ಬಿಟ್ಟು ಈ ಕೆರೆಯಲ್ಲಿ JCB ಗಾಡಿ ತೊಗೊಂಡು ಲಾವಣಿ ಹೊಡೆದಂಗೆ ಹೊಡೆದು ಹೋಗ್ಬಿಟ್ಟಿದ್ದಾರೆ. ಕೆರೆಯಲ್ಲಿ ನೀರು ಕೂಡ ನಿಲ್ಲಲಾರದಂಗೆ ಪರಿಸ್ಥಿತಿ ಮಾಡಿದ್ದಾರೆ. ಈ ಕೆರೆಯಲ್ಲಿ ಕನಿಷ್ಠ 8-10 ಫುಟ್ ಆಳ ತೆಗೆದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದೆ. ಈಗ ತಾವು ನೋಡ್ತಾ ಇರೋದು ಇದು ಒಂದು ಆಟದ ಮೈದಾನ ಥರ ಆಗಿಬಿಟ್ಟಿದೆ ನಮ್ಮ ಕೆರೆ. ಇದು ಈ ನಮ್ಮ ತೋಳಂ ಕೆರೆ ಈಗ ಅನಾಥವಾಗಿ ನಿಂತಿದೆ. ಈ ನಾನು ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ನಾನು ಕಳಕಳಿಯಿಂದ ಹುಬ್ಬಳ್ಳಿ ಧಾರವಾಡ ನಗರ ಮಹಾನಗರದಲ್ಲಿ ಇರುವಂಥ ಸಾರ್ವಜನಿಕ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈ ವಿಡಿಯೋ ನಾನು ಮಾಡ್ತಾ ಈ ವಿಡಿಯೋವನ್ನು ನಾನು ಸೋಷಿಯಲ್ ಮೀಡಿಯಾ ಆಯಿತು, ಫೇಸ್ಬುಕ್ಕು, ವಾಟ್ಸಪ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಈ ನಮ್ಮ ಸಾರ್ವಜನಿಕರ ವಿನಂತಿಸುವುದೇನೆಂದರೆ, ಈ ವಿಡಿಯೋವನ್ನು ತಾವು ಈಗ ನೋಡ್ತಾ ಇರೋದು, ನಾನು ಈಗ ಸಾಕಷ್ಟು RTIಯಿಂದ ಮಾಹಿತಿ ತೆಗೆದಿರುತ್ತೆ ಹಾಗೂ ಮನವಿನಿಯೋ ಕೊಡ್ತಾ ಇರೋ ತಾವೆಲ್ಲ ಫೇಸ್ಬುಕ್ನಲ್ಲಿ ಈಗಾಗಲೇ ತಾವು ನೋಡಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಿಡ್ತಾ ಇದ್ದೀನಿ. ತಮ್ಮಲ್ಲಿ ನಾವು ವಿನಂತಿ ಮಾಡಿ ತಾವು ಇದು ನಮ್ಮ ಊರು, ನಮ್ಮ ಭಾವನೆ, ತಮಗೂ ಕೂಡ ಅವೇರ್ನೆಸ್ ಬರಲಿ ಹಾಗೂ ಈ ವಿಡಿಯೋನು ಮಾಡಿದರೆ ತಾವು ಕೂಡ ತಮ್ಮ ಶಾಸಕರಾಯಿತು, ಸಂಸದರಾಯಿತು, ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಇರ್ಬೋದು, ಯಾವುದೇ ಪಕ್ಷ ಇರಲಿ, ಯಾವುದೇ ಏನೋ ಇರಲಿ, ನಾನು ಕೂಡ ಇದು ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇರೋ ತಮಗೂ ಗಮನಕ್ಕೆ ಬಂದಿದೆ. ಆಗ ಈ ವಿಡಿಯೋನ ಬಿಟ್ಟ ಮೇಲೆ ತಮಗೂ ತಾವು ಸಂಬಂಧಪಟ್ಟಿಗೆ ತಾವು ಕೂಡ ಅಧಿಕಾರಿಗಳಿಗೆ ತಿಳಿಸ್ಬೇಕು ಅಂತ ಈ ವಿಡಿಯೋನು ಮಾಡ್ತಾ ಇರುತ್ತೇನೆ. ಆದ ಕಾರಣ ತಮ್ಮದು ಎಲ್ಲರದು ನನಗೆ ಸಹಕಾರ ಬೇಕು. ಮತ್ತೆ ನಾನು ಪುನಃ ಮತ್ತೊಂದು ವಿಡಿಯೋನಲ್ಲಿ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ತಮ್ಮ ಜೊತೆಯಲ್ಲಿಗೆ ನಾನು ಈ ಶೇರ್ಮನ್ನು ಮಾಡ್ತೀನಿ. ಆದ ಕಾರಣ ತಮ್ಮದು ಎಲ್ಲರದು ನನಗೆ ಸಪೋರ್ಟ್ ಸಿಗಲಿ ಅಂತ ಇದು ನಾನು ಮಾಡ್ತಾ ಇರೋದು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.